ಲೇ ಅಣ್ಣರೇ, ಬ್ಯಾಂಕಿಗೆ ರೊಕ್ಕ ಕಟ್ಟಬರ್ತೀನಿ, ಗಾಡಿ ಸೈಡ್ಗೆ ಹಾಕ. ಆತ್ರಿ ಇನ್ನೂ ಜೀವಂತ ಅದೇನು? ಜೀವಂತ ಅದಾನ? ಏನ್ ಹೇಳಕತ್ತಿ ನೀನು? ಹೌದಣ್ಣ, ಬೆಂಗಳೂರಲ್ಲಿ ಅದಾನ, ನನ್ನ ಕಣ್ಣಾರ ನಾನ ನೋಡಿದೆ. ವಿಷ ಕುಡಿಸಿದ್ರು ಸತ್ತಿಲ್ಲ, ಕತ್ತಿಯ ಕತ್ತರಿಸಿದ್ರು ಈ ಮಣ್ಣಿನ ಋಣ ತೀರ್ಲಿಲ್ಲ ಅಂದ್ರ ಅವನೇನ್ ಸಾಯ್ಲಾದಂತ ವರ ಪಡ್ಕೊಂಬಂದ್ರು ಆ ರಾಕ್ಷಸ ಹಿರಣ್ಯಕಶಿಪು. ಇದೇ ಕತ್ತಿಯ ಕತ್ತರಿಸಿರೋ ಅವನ ರಕ್ತದ ಕಲೆ ಇನ್ನೂ ಮಾಸಿಲ್ಲ. ನನ್ನ ಕತ್ತಿ ನನಗೆ ಮೋಸ ಮಾಡ್ತದ, ಅವನು ಸತ್ ಬಿದ್ದಿದ್ದನ್ನ ನೋಡಿದ್ರೆ ನನ್ನ ಕಣ್ಣು ನನಗೆ ಮೋಸ ಮಾಡ್ತದ. ನಾನು ಬೇಟೆಯಾಡದ ಹುಲಿ ಮತ್ತೆ ಎದ್ದು ಬಂದೈತಿ ಅಂದ್ರ ಏನ್ ಅರ್ಥ? ನಾನು ಹೇಳ್ತಿರೋ ಕರೆಯಣ್ಣ, ನೀನ್ ಪೂಜೆ ಮಾಡ್ತಿರೋ ಅಶುವಿನ ಮೇಲೆ ಆಡೆ. ಅಪ್ಪಾಜಿ, ಕಾಕ ಹೇಳದ್ ಕರಿ ಆದ್ರ ಹುಬ್ಬಳ್ಳಿ ಹೊಸಲ್ದಾಗ ನರಸಿಂಹನ್ ಹಂಗ ಅವನ್ ಕರ್ಣ ಬಗ್ದು ನನ್ ಕುತ್ತಿಗೆ ಮಾಲಿ ಹಾಕೋತೀನಿ. ಅವನು ಮೂರ್ ಲೋಕ ಬಿಟ್ಟು ಮತ್ತೆ ಅವನ್ ತಾಯಿ ಗರ್ಭದಲ್ಲಿ ಅಡಗಿದ್ರು ಸರಿನೆ, ಮತ್ತೆ ಹೊರಗ್ ತಂದು ಹೂಸ್ ಹಾಕಿ ನಮ್ಮವ್ರಿಗೆಲ್ಲ ಹೋಳಿಗೆ ಪಾಯ್ಸದ್ ಊಟ ಹಾಕಿಸ್ತೇನೆ. ನೀವ್ ಹೆತ್ತಿರೋದು ಬರೀ ಮಕ್ಕಳನ್ನಲ್ಲ, ಮೃತ್ಯು ದೂತ್ರನ. ಅವನ್ ತಲೆನ್ ತೆಗೆದು ಆ ರಕ್ತದಲ್ಲೇ ಅಭಿಷೇಕ ಮಾಡಿ ನಿಮ್ ತಲೆಗತ್ತೆ ತಾಪನ ತಣ್ಣಗ್ ಮಾಡ್ಲಿಲ್ಲ, ನಾವ್ ನಿಮ್ ಮಕ್ಕಳೇ ಅಲ್ಲ. Hello, yeah? I'm Raghu from Hubli. Can you please connect me to Mr. Rocky? Just a moment. Sir, call for you. Coffee? Coffee? Thanks. ಏನ್ ಯೋಚನೆ ಮಾಡ್ತಾ ಇದೀಯ? ಅವನು ಯಾಕೆ ನಾನು ನೋಡಿ ಇನ್ನೂ ಬದುಕಿದೆ ಅಂತ ಕೇಳ್ದ ಅಂತ. ಇದುವರೆಗೂ ನಾನೇ ವಿಷಯ ಕುಡಿದು ಆತ್ಮಹತ್ಯೆ ಮಾಡ್ಕೊಳಕ್ ಪ್ರಯತ್ನ ಪಟ್ಟಿದ್ದೆ ಅನ್ಕೊಂಡಿದ್ದೆ. ಅವನ್ ಹೇಳೋ ಪ್ರಕಾರ ಯಾರನ್ನ ಕೊಲ್ಲಕ್ ಪ್ರಯತ್ನ ಪಟ್ಟಿದ್ದಾರೆ.
ಒಂದ್ ವೇಳೆ ನಾನೇ ವಿಷ ಕುಡಿದಿದ್ರೆ ಅಷ್ಟೊಂದು ಗಾಯಕಾಗ್ತಾ ಇತ್ತು ಮೈ ಮೇಲೆ. ಯಾರು ಹೊಡೆದಿರ್ಬೋದು, ಯಾಕೆ ಹೊಡೆದಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ. ಅವ್ನ್ ಮಾತಾಡಿದ್ದು ಉತ್ತರ ಕರ್ನಾಟಕ ಭಾಷೆ ತರ ಇತ್ತು. ಅಂದ್ರೆ ನೀನ್ ಅಲ್ಲಿ ಅವನೇ ಆಗಿರ್ಬೇಕು, ಇಲ್ಲ ಅಲ್ಲಿ ಹೋದಾಗ ಏನೋ ನಡೆದಿರ್ಬೇಕು. ಎಲ್ಲ ಕನ್ಫ್ಯೂಷನ್ ಬಂದು ಗೊತ್ತಾಗ್ತಾ ಇಲ್ಲ. ಇದಕ್ಕೆಲ್ಲ ಉತ್ತರ ಸಿಗ್ಬೇಕು ಅಂದ್ರೆ ನಾ ಪೊಲೀಸಿಗೆ ಸರೆಂಡರ್ ಆಗೋದ್ ಬೆಟರ್. ಅಯ್ಯೋ, ಹಾಗೇನಾದ್ರು ಮಾಡ್ಗಿಡ್ಬಿಟ್ಯಾ. ನೀನ್ ಕಳ್ಳನೋ ಕ್ರಿಮಿನಲ್ಲೋ ಒಳ್ಳೆಯವನೋ ಕೆಟ್ಟವನೋ ಒಂದು ಗೊತ್ತಾಗ್ತಾ ಇಲ್ಲ. ಮೊದ್ಲೇ ನಿಂಗೆ ಪೊಲೀಸ್ ಹುಡುಕ್ತಾ ಇದಾರೆ. ನೀನ್ ಅವ್ರ ಕೈಗೆ ಸಿಕ್ಬಿಟ್ರೆ ನೀನ್ ಯಾರು ಅಂತ ಕೇಳ್ದೇನು ಜೈಲಕ್ಕೆ ತಳ್ಬಿಡ್ತಾರೆ. ಆಮೇಲೆ ನೀನ್ ಯಾರು ಅಂತ ಹೇಗ್ ಕಂಡು ಹಿಡಿಯೋದು?